ಫ್ರೆಂಚ್ ಬುಲ್ಡಾಗ್. ಸುಮಾರು 1800 ಕಾಲಮಾನದಲ್ಲಿ ಫ್ರಾನ್ಸ್ ದೇಶದಲ್ಲಿ ಇಂಗ್ಲೆಂಡ್ನಿಂದ ತರಲಾಗಿದ್ದ ಟಾಯ್ ಬುಲ್ಡಾಗ್ ಮತ್ತು ಸ್ಥಳೀಯ ರಾಟರ್ ಸ್ಥಳಿಗಳ ಮಧ್ಯೆ ಕ್ರಾಸ್ ಮಾಡಿಸಿ ಸೃಷ್ಟಿಸಿದವೇ ಈ ಫ್ರೆಂಚ್ ಬುಲ್ಡಾಗ್ಗಳು. ಬಲಿಷ್ಠ ಸ್ನಾಯುಗಳು, ಮಡಿಕೆ ಆವೃತ, ಮೃದುವಾದ ಸಡಿಲ ಚರ್ಮವನ್ನು ಹೊಂದಿದ ಫ್ರೆಂಚ್ ಬುಲ್ಡಾಗ್ಗಳು ಒಳ್ಳೆಯ ಜೊತೆಗಾರ ನಾಯಿಗಳಾಗಿವೆ. ಅಗಲವಾದ ಕಪ್ಪೆ ರೀತಿಯ ಮುಖ ಮತ್ತು ಕುಳಿತಾಗ ಇಂಗಾಲುಗಳು ಅಗಲವಾಗಿ ಹರಡುವುದರಿಂದ ಇವಕ್ಕೆ ಫ್ರಾಗ್ ಡಾಗ್ ಎಂತಲೂ ಕರೆಯುತ್ತಾರೆ. ಏಕೇಶಿಯ ಜನಪ್ರಿಯತೆಯಲ್ಲಿ 193 ತಳಿಗಳಲ್ಲಿ 4ನೇ ಸ್ಥಾನ ಹೊಂದಿದ ಇವು 11-13 ಇಂಚು ಎತ್ತರ, 28 ಪೌಂಡ್ಗಿಂತ ಕಡಿಮೆ ತೂಕವನ್ನು ಹೊಂದಿರಬೇಕು. ಇವುಗಳ ಸರಾಸರಿ ಜೀವಿತಾವಧಿ 10-13 ವರ್ಷ ಆಗಿದೆ. ಹಾಗಾದರೆ ಇವುಗಳ ಪ್ಯೂರಿಟಿ ಚೆಕ್ ಮಾಡುವಾಗ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಎಂದು ನೋಡೋಣ ಬನ್ನಿ. ಪ್ರಥಮವಾಗಿ ಕೋಟ್. ಕೋಟ್ ಸ್ಮೂತ್ ಮತ್ತು ಶಾರ್ಟ್ ಆಗಿರಬೇಕು. ಇವುಗಳಲ್ಲಿ ಲಾಂಗ್ ಹೇರ್ ಮತ್ತು ಹಾರ್ಡ್ ಕೋಟ್ ಕಂಡುಬರುವುದಿಲ್ಲ. ಜೊತೆಗೆ ಇವುಗಳ ಚರ್ಮವು ಮೃದುವು ಮತ್ತು ಸಡಿಲವೂ ಆಗಿರಬೇಕು. ವಿಶೇಷವಾಗಿ ತಲೆ ಮತ್ತು ಭುಜ ಭಾಗದಲ್ಲಿ ಮಡಿಕೆಗಳು ಉಂಟಾಗಿರಬೇಕು. ಎರಡನೆಯದಾಗಿ ಕಲರ್. ಇವು ಮುಖ್ಯವಾಗಿ ವೈಟ್, ಕ್ರೀಮ್ ಮತ್ತು ಪಾನ್ ಕಲರ್ನಲ್ಲಿ ಬ್ರಿಂಡಲ್, ಪೀಬಲ್ಡ್, ಬ್ಲಾಕ್ ಮಾಸ್ಕ್ ಮತ್ತು ವೈಟ್ ಮಾರ್ಕಿಂಗ್ ಪ್ಯಾಟರ್ನ್ಗಳಲ್ಲಿ ಕಂಡುಬರುತ್ತವೆ. ಅಮೆರಿಕನ್ ಕೆನಲ್ ಕ್ಲಬ್ನ ಪ್ರಕಾರ ಸಾಲಿಡ್ ಬ್ಲಾಕ್, ಬ್ಲಾಕ್ ಅಂಡ್ ಟ್ಯಾನ್, ಬ್ಲಾಕ್ ಅಂಡ್ ವೈಟ್, ಬ್ಲೂ, ಬ್ಲೂ ಅಂಡ್ ಪಾನ್, ಲಿವರ್, ಮಾರ್ಲೆ ಈ ಕಲರ್ನ ನಾಯಿಗಳು ಡಿಸ್ಅಲೌಡ್ ಆಗಿವೆ. ಮೂರನೆಯದಾಗಿ ತಲೆಯನ್ನು ಗಮನಿಸಬೇಕು. ತಲೆಯು ಲಾರ್ಜ್ ಮತ್ತು ಸ್ಕ್ವಯರ್ ಆಗಿರಬೇಕು. ಕಿವಿಗಳ ಮಧ್ಯದ ಅಂತರ ಸಮತಟ್ಟಾಗಿರಬೇಕು. ಹಣೆಯು ಸ್ವಲ್ಪವೇ ವೃತ್ತಾಕಾರವಾಗಿರಬೇಕು. ಅಲ್ಲದೆ ಇವು ಅಧಿಕ ರಿಂಕಲ್ಡ್ ಅಂದರೆ ಮಡಿಕೆಗಳಿಂದ ಕೂಡಿರಬೇಕು. ನಾಲ್ಕನೆಯದಾಗಿ ಕಣ್ಣು. ಡಾರ್ಕ್ ಬ್ರೌನ್ ಅಥವಾ ಬ್ಲಾಕ್ ಕಲರ್ನ ಮಧ್ಯಮ ಗಾತ್ರದ ರೌಂಡೆಡ್ ಐಗಳನ್ನು ಹೊಂದಿರಬೇಕು. ಎರಡೂ ಕಣ್ಣಿನ ಮಧ್ಯೆ ಸಾಕಷ್ಟು ಅಂತರವಿರಬೇಕು. ಕಣ್ಣುಗಳು ಬ್ಲೂ ಅಥವಾ ಗ್ರೀನ್ ಕಲರ್ನಲ್ಲಿ ಕಂಡುಬರಬಾರದು. ಐದನೆಯದಾಗಿ ಮೂಗು. ಕಡ್ಡಾಯವಾಗಿ ಕಪ್ಪು ಬಣ್ಣದ್ದಾಗಿರಬೇಕು. ಬ್ಲಾಕ್ ಮಾಸ್ಕ್ ಹೊಂದಿರದ ಕ್ರೀಮ್ ಅಥವಾ ಪಾನ್ ಕಲರ್ನ ಫ್ರೆಂಚ್ ಬುಲ್ಡಾಗ್ಗಳಲ್ಲಿ ಮೂಗು ಲೈಟ್ ಕಲರ್ ಹೊಂದಿರುವ ಸಾಧ್ಯತೆ ಇದೆ. ಇದು ಸಮ್ಮತಿಯ ಆದರೂ ಅಪೇಕ್ಷಣೀಯವಾಗಿದೆ. ಆರನೆಯದಾಗಿ ಕಿವಿಗಳು. ಇವು ನಿಮಿರಿದ ಬ್ಯಾಟ್ ಇಯರ್ ಹೊಂದಿರಬೇಕು. ಕಿವಿಯು ಬುಡದಲ್ಲಿ ಅಗಲವಾಗಿದ್ದು ತುದಿಯಲ್ಲಿ ರೌಂಡೆಡ್ ಆಗಿರಬೇಕು. ಎರಡು ಕಿವಿಗಳ ಮಧ್ಯೆ ಸಾಕಷ್ಟು ಅಂತರವಿರಬೇಕು. ಕಿವಿಯು ಮೃದುವಾಗಿ ಫೈನ್ ಆಗಿರಬೇಕು. ಬ್ಯಾಟ್ ಇಯರ್ ಹೊರತುಪಡಿಸಿ ಇತರೆ ಥರದ ಇಳಿಬಿದ್ದ, ಮಡಿಚಿದ, ಅರೆ ನಿಮಿರದ ಕಿವಿಗಳು ಇರಬಾರದು. ಏಳನೆಯದಾಗಿ ಬಾಯಿ. ಇವು ಫಂಚ್ ಫೇಸನ್ನು ಹೊಂದಿರಬೇಕು. ಅಗಲವಾದ ಕಿರಿದಾದ ಬಾಯಿಯನ್ನು ಹೊಂದಿರಬೇಕು. ಗಲ್ಲ ವೆಲ್ ಡೆವಲಪ್ಡ್ ಆಗಿರಬೇಕು. ಮೂಗಿನ ಮೇಲೆ ಮಡಿಕೆ ಅಥವಾ ಫೋಲ್ಡ್ ಒಂದು ಬಂದಿರಬೇಕು. ಇವುಗಳ ಫ್ಲಿವ್ ಬ್ಲಾಕ್ ಕಲರ್ ಹೊಂದಿದ್ದು ದಪ್ಪವು ಅಗಲವೂ ಆಗಿದ್ದು ಕೆಳದವಡೆಯನ್ನು ಮರೆಮಾಚಿ ಕೆಳಗೆ ಇಳಿಬಿದ್ದಿರಬೇಕು. ಇವುಗಳು ಅಂಡರ್ ಬೈಟ್ ಹೊಂದಿರಬೇಕು. ಈ ಮುಂಚೆ ನೋಡಿದಂತೆ ಬಹುತೇಕ ನಾಯಿಗಳು ಸೀಸರ್ ಬೈಟ್ ಹೊಂದಿರಬೇಕು ಎಂದು ಹೇಳುತ್ತೇವೆ. ಆದರೆ ಇವುಗಳು ಮಾತ್ರ ಅಂಡರ್ ಬೈಟ್ ಹೊಂದಿರಬೇಕು. ಬದಲಾಗಿ ಓವರ್ ಶಾಟ್ ಅಥವಾ ಸೀಸರ್ ಬೈಟ್ ಹೊಂದಿದ್ರೆ ಅನರ್ಹವೆಂದು ಪರಿಗಣಿಸಲಾಗುತ್ತದೆ. ಎಂಟನೆಯದಾಗಿ ದೇಹವನ್ನು ಗಮನಿಸಬೇಕು. ದೇಹವು ಚಿಕ್ಕದು, ಬಲಿಷ್ಠವು ಮತ್ತು ವೆಲ್ ಮಸ್ಕ್ಯುಲರ್ ಆಗಿರಬೇಕು. ಕುತ್ತಿಗೆಯು ದಪ್ಪವು ಚೆನ್ನಾಗಿ ಬಾಗಿದ್ದು ಗಂಟಲಿನ ಬಳಿ ಸಡಿಲವಾದ ಚರ್ಮವನ್ನು ಹೊಂದಿರಬೇಕು. ಇವು ಅಗಲವಾದ ಎದೆಯನ್ನು ಹೊಂದಿರಬೇಕು. ಟಕ್ ಡಪ್ಪಾದ ಹೊಟ್ಟೆ ಹೊಂದಿರಬೇಕು. ಟಾಪ್ ಲೈನ್ ರೋಚ್ ಬ್ಯಾಕ್ ಹೊಂದಿರಬೇಕು, ಅಂದರೆ ವಿದರ್ಸ್ ಬಳಿ ತಗ್ಗಾಗಿದ್ದು ಕ್ರಮೇಣ ಏರುತ್ತಾ ಬಾಲದ ಬಳಿಗೆ ಬರುತ್ತಲೇ ತಗ್ಗುತ್ತಾ ಬರುವ ಶೇಪನ್ನು ರೋಚ್ ಬ್ಯಾಕ್ ಎನ್ನುತ್ತಾರೆ. ಫ್ರೆಂಚ್ ಬುಲ್ಡಾಗ್ಗಳ ಟಾಪ್ ಲೈನ್ ರೋಚ್ ಬ್ಯಾಕ್ ಆಗಿರುತ್ತದೆ. ಮುಂಗಾಲುಗಳು ಚಿಕ್ಕವು, ನೇರವು, ಬಲಿಷ್ಠವೂ ಆಗಿದ್ದು ಎರಡೂ ಕಾಲುಗಳ ಮಧ್ಯೆ ಸಾಕಷ್ಟು ಅಂತರವಿರಬೇಕು. ಪಾದಗಳು ಮಧ್ಯಮ ಗಾತ್ರದಲ್ಲಿ ಇರಬೇಕು. ಇಂಗಾಲುಗಳು ಬಲಿಷ್ಠವಾಗಿದ್ದು ಮುಂಗಾಲಿಗಿಂತ ಉದ್ದವಾಗಿರಬೇಕು. ಜೊತೆಗೆ ಚಿಕ್ಕ ಹಾಕನ್ನು ಹೊಂದಿರಬೇಕು. ಕೊನೆಯದಾಗಿ ಬಾಲ.
ಬಾಲವು ನೇರವು ಅಥವಾ ಸ್ಕ್ರೂಡ್ ಶೇಪ್ ಆಗಿರಬೇಕು, ಆದರೆ ಸುರುಳಿಸುತ್ತಿರಬಾರದು. ಇದಿಷ್ಟು ಪ್ಯೂರಿಟಿ ಅಥವಾ ಸ್ಟ್ಯಾಂಡರ್ಡಿಟಿ ಚೆಕ್ ಮಾಡುವಾಗ ಗಮನಿಸಬೇಕಾದಂಥ ಅಂಶಗಳು. ಇವನ್ನು ಹೊರತುಪಡಿಸಿದಂತೆ ಏನೆಲ್ಲ ಅಂಶಗಳನ್ನು ಅಮೆರಿಕನ್ ಕೆನಲ್ ಕ್ಲಬ್ ಡಿಸ್ಕ್ವಾಲಿಫಿಕೇಶನ್ ಎಂದು ಪರಿಗಣಿಸುತ್ತದೆ ಎಂದು ನೋಡೋಣ ಬನ್ನಿ. ಇವು 28 ಪೌಂಡ್ಗಿಂತ ಅಧಿಕ ತೂಕ ಹೊಂದಿದ್ದರೆ, ಬ್ಯಾಟ್ ಇಯರ್ ಹೊರತುಪಡಿಸಿ ಇತರೆ ಆಕಾರದ ಕಿವಿಗಳನ್ನು ಹೊಂದಿದ್ದರೆ, ಬ್ಲಾಕ್ ಮಾಸ್ಕ್ ಹೊಂದಿರದ ಕ್ರೀಮ್ ಮತ್ತು ಪಾನ್ ಕಲರ್ನ ಡಾಗ್ಗಳನ್ನು ಹೊರತುಪಡಿಸಿ ಉಳಿದವೆಲ್ಲ ಬ್ಲಾಕ್ ಹೊರತುಪಡಿಸಿ ಇತರೆ ಬಣ್ಣ ಹೊಂದಿದ್ದರೆ, ಕೋಟ್ ಶಾರ್ಟ್ ಮತ್ತು ಸ್ಮೂತ್ ಆಗಿರದಿದ್ದರೆ, ಕಲರ್ ವಿಭಾಗದಲ್ಲಿ ಸೂಚಿಸಿದ ಕಲರ್ ಮತ್ತು ಮಾರ್ಕಿಂಗನ್ನು ಹೊರತುಪಡಿಸಿದ ಕಲರ್ ಮತ್ತು ಮಾರ್ಕಿಂಗ್ಸನ್ನು ಹೊಂದಿದ್ದರೆ ಡಿಸ್ಕ್ವಾಲಿಫಿಕೇಶನ್ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಇವುಗಳ ಕೇರ್ ಬಗ್ಗೆ ಹೇಳಬೇಕು ಎಂದರೆ, ಇವು ಉತ್ತಮ ಕಾಂಪೇನಿಯನ್ ಡಾಗ್ಗಳಾಗಿದ್ದು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟಲ್ಲಿ ಸೆಪರೇಷನ್ ಆಂಗ್ಸಿಟಿಯಿಂದಾಗಿ ಹೌಸ್ ಬ್ರೇಕಿಂಗ್ ಅಂದರೆ ಮನೆ ವಸ್ತುಗಳನ್ನು ಹಾಳು ಮಾಡುವ ಸಂಭವ ಇರುತ್ತದೆ. ಇದಕ್ಕೆ ಅಧಿಕ ವ್ಯಾಯಾಮದ ಅಗತ್ಯತೆ ಇಲ್ಲ, ಪ್ರತಿದಿನ ಸ್ವಲ್ಪ ವಾಕ್ ಆದರೆ ಸಾಕು. ಇವುಗಳು ತೆಳುವಾದ ಹಿಪ್ಪನ್ನು ಹೊಂದಿರುವುದರಿಂದ ಹೆಣ್ಣಿನ ಜೊತೆ ಕ್ರಾಸಿಂಗ್ ಸಫಲವಾಗುವುದು ಕಷ್ಟ. ಹಾಗಾಗಿ 80%ನಷ್ಟು ನಾಯಿಗಳು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದರೆ ಕೃತಕ ಗರ್ಭಧಾರಣೆಯನ್ನು ಅವಲಂಬಿಸಿವೆ ಎನ್ನುತ್ತವೆ ವರದಿಗಳು. ಇದಿಷ್ಟು ಫ್ರೆಂಚ್ ಬುಲ್ಡಾಗ್ಗಳ ಕುರಿತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.